ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ನಾವಂತರೂ ಮಸ್ತ್ ಅದೀವಿ. ನಮ್ಮ ವೆಡ್ಡಿಂಗ್ ಆನಿವರ್ಸರಿಗೆ ನಾ ಸೂರ್ಯಾಗ ಗಿಫ್ಟ್ ತಗೊಳಕಂತ ಬಂದಿದ್ದೆ. ಇದು ಸಿಲ್ವರ್ ರಿಂಗ್ ತೊಗೊಂಡೆ, ಆ್ಯಂಡ್ ಅವ್ನಿಗೆ ಇಷ್ಟ ಆಗ್ತದೆ ಅಂಥೇಳಿ ನಾನು ನನ್ನ ಬೆಸ್ಟ್ ಫ್ರೆಂಡ್ ಅಷ್ಟೇ ಇಬ್ಬರ ಬಂದಿದ್ವಿ. ಆ್ಯಂಡ್ ಇನ್ನೊಂದೇನೋ ತೊಗೊಂಡೆ ಏನಪ್ಪ ಅಂತಂದ್ರೆ ನೋಡ್ರಿ, ನಿಮ್ಗೆ ಗೊತ್ತಾಗ್ತೈತಿ. ಸೊ ಈ ಥರ ಪ್ಯಾಕ್ ಮಾಡಿಸ್ಕೊಂಡೆ ಫಸ್ಟ್ ರಿಂಗ್ನ, ದೆನ್ ಆಮೇಲೆ ಗೋಲ್ಡ್ ರಿಂಗ್ ಏನಂತಾರೆ ಇಯರ್ ರಿಂಗ್ನ ಪ್ಯಾಕ್ ಮಾಡಿಕೊಂಡೆ. ಗೋವಾಳ ಕಳ್ಕೊಂಬಂದಿದ್ದೆ, ಅದ್ರ ಸಲ ಮತ್ತೊಮ್ಮೆ ಕೊಡ್ಸತ್ತೀನಿ. ಸೊ ಇದು ಚಲೋ ಅನಿಸಿತ್ತು ನನಗೆ, ಅದ್ರ ಸಲುವಾಗಿ ಅವಂಗೆ ಲುಕ್ ಅನಿಸ್ತೈತಿ ಅಂತ, ಡೀಸೆಂಟ್ ಕಾಣಿಸ್ತೈತಂತ. ಮನೆಗೆ ಬಂದಷ್ಟೇ ಅವು ಬಂದಿದ್ದ ಡೆಕೋರೇಷನ್ ಮಾಡಕ್ಕೆ, ನಾವು ಹೆಲ್ಪ್ ಮಾಡಕತ್ತಿದ್ದು ನಾನು ನನ್ನ ಬೆಸ್ಟ್ ಫ್ರೆಂಡ್ ಮನಿ ಆಮೇಲೆ ಸೂರ್ಯ, ಮೂರು ಮಂದಿ ಕೂಡಿ ಡೆಕೋರೇಷನ್ ಮಾಡಿದ್ವಿ. ಬೆಸ್ಟ್ ಫ್ರೆಂಡ್ ಅಂದರೆ ನಂಗೆ ಬೆಸ್ಟ್ ಫ್ರೆಂಡ್ ಅಷ್ಟೇ ಅಲ್ಲ, ಆಕಿ ನಂಗೆ ಅಕ್ಕ ತಂಗಿ ಎರಡೂ, ಅಕ್ಕೆ ನನ್ನ ಫ್ಯಾಮಿಲಿ ಒಳಗೆ ಆಕಿ ಒಬ್ಬಳು. ಸೊ ನಾವು ಎಲ್ಲರೂ ಮೂರು ಮಂದಿಗೂ ಡೆಕೋರೇಷನ್ ಮಾಡ್ಕೊಂಡು ಆಮೇಲೆ ಹೆಂಗೆಂಗೆ ಡೆಕೋರೇಷನ್ ಮಾಡ್ತೀವಿ, ಏನೇನು ಮಾಡ್ತೀವಿ ಪ್ರತಿಯೊಂದು ನಿಮಗೆ ತೋರಿಸ್ತೀನಿ ನೋಡ್ರಿ. ಸೊ ಗೈಸ್, ಡೆಕೋರೇಷನ್ ಮಾಡ್ಲಿಕ್ಕತ್ತೀವಿ. ಬಲೂನ್ ಹಚ್ಚಕತ್ತಾರು, ಈ ಕಡೆ ಸೈಡ್ ಟೇಪ್ ಹಚ್ತೇನೆ ನಾ, ಈಗ ಫುಲ್ ಆದ್ಮೇಲೆ ತೋರಿಸ್ತೇನೆ. ಸೊ ಗೈಸ್, ರಾಕಿ ರಕ್ಷಾಬಂಧನ್ಕ ನಮ್ಮ ಮಾಂತೇಶ್ ಅನ್ನ ತಾಳಿ ಕೊಟ್ಟಿ ಅವರ ನಮ್ಗೆ 2000 ರೂಪಾಯಿ ಫೋನ್ ಪೇ ಮಾಡಿದ್ರು. ಅಂದ್ರೆ ಅಲ್ಲಿ ತಾಳಿ ಕೊಟ್ಟಿಗೆ ಹೋಗಿ ಕಟ್ಟಕ್ ಆಗ್ಲಿಲ್ಲ, ಸೊ ಅದ್ರ ಸಲಗೆ ಫೋನ್ ಪೇ ಮಾಡಿದ್ರು, ಆ್ಯಂಡ್ ವಿಶ್ ಕೂಡ ಮಾಡಿದ್ರು, ನಾನು ವಿಶ್ ಮಾಡಿದ್ನಿ. ಸೊ ಹಂಗಾಗಿ ಅವ್ರು ಕೊಟ್ಟಿರುವಂತ ರೊಕ್ಕ ವೇಸ್ಟ್ ಮಾಡ್ಲಾರ್ದಂಗ ಅವ್ರು ಹೇಳ್ದಂಗೆ ಒಂದು ಗ್ರ್ಯಾಂಡ್ ಅಂಡ್ ಡ್ರೆಸ್ ತಗೊಂಡು ಬಂದೇನಿ ತೋರಿಸ್ತೀನಿ. ಬಂತಪ್ಪನ್ ಕಾಲ್ ಇರತ್ತೆ. ದುಪ್ಪಟ್ಟ, ಇದು ಬ್ಲೌಸ್, ಆಮೇಲೆ ಲೆಹಂಗಾ ಹಾಕೊಂಡು. ಸೊ ಗೈಸ್, ಆನಿವರ್ಸರಿ ಕೇಕ್ ತಗೊಳಕ್ಕೆ ತಗೊಂಡು ನಮ್ಮ ಪರಿಚಯದವ್ರ ಅಂಗಡಿ, ಅಣ್ಣಗಳ ಅಂಗಡಿ ತಗೊಂಡ ಈಗ ಹೊಂಟೀವ್ರಿ. ಬರ್ರಿ, ಒಬ್ಬೊಬ್ರು ಏನೇನು ಮಾಡ್ತೀವಿ ಎಲ್ಲ ತೋರಿಸ್ತೇವೆ. ನಾನು ತೋರಿಸ್ಬೇಡ, ಬರೀ ಕೇಕ್ ಕಟ್ಟ ತೋರಿಸು. ಸೊ ಗೈಸ್, ಇವತ್ತು ನಮ್ಮ ಆನಿವರ್ಸರಿ ಐತಿ. ಸೊ ಹಂಗಾಗಿ ಹ್ಯಾಪಿ ಆನಿವರ್ಸರಿ ಬೇಕಿ. ಸೊ ಅದ್ರ ಸಲ ಗ್ರ್ಯಾಂಡ್ ಗ್ರ್ಯಾಂಡ್ ಅಲ್ಲ, ಸಾರಿ ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿದೀವಿ ನಮ್ಮ ಗ್ರ್ಯಾಂಡ್. ಆ್ಯಂಡ್ ಇಲ್ಲಿ ಕೇಕ್ ನಿಮ್ಗೆ ತೋರಿಸಿದೆ ನಾ ಆಲ್ರೆಡಿ. ಸೊ ಕೇಕ್ ಆಮೇಲೆ ಇಷ್ಟೈತಿ ರೀ, ಈಗ ಸೆಲೆಬ್ರೇಷನ್ ಮಾಡೋದಂತ ಇಬ್ಬರು ಕೂಡಿ ಮಾಡಿದ್ದೇವೆ. ಹ್ಯಾಪಿ ಆನಿವರ್ಸರಿ ಬೋತ್ ಆಫ್ ಯು. Oh my god, what is this nonsense? ಚಲೋ. ಒನ್ಸ್ ಅಗೇನ್ ಹ್ಯಾಪಿ ಆನಿವರ್ಸರಿ, ಯಾವಾಗ್ಲೂ ಖುಷಿ ಖುಷಿಯಾಗಿರಿ. ಅವಾಗೆಲ್ಲ ಬಿಗ್ ಬಂದಿ.
ಸ್ಕೂಬಿ ಹೇಳು ಸ್ಕೂಬಿ ಗಿಡ ಮನೆಗ ಸರ್ಪ್ರೈಸ್ ಬ್ರೋ ಆಕ್ಚುಲಿ ಇದ ರಿಂಗ್ ಬಹಳ ವರ್ಷ ಅದು ಕೊಟ್ಟ ಅದ್ರ ಸಲಿಗೆ ಇನ್ನು ಮಟ್ಟ ಇಟ್ಕೊಂಡಿಬ್ರು ಕಳೆದಿದ್ದು ಮತ್ತ ಈಗ ಕೊಟ್ಟ ಅಂತ ಇನ್ನೊಂದು ಇಟ್ಕೊಂಡಿನಿ ಅಂದ್ರೆ ಹೆಂಗ ಕಳೆದಿಲ್ಲ ನನಗ ಸೈಜ್ ಅದೇನ್ ಗೊತ್ತಿಲ್ಲ ಗೈಸ್ ಸೊ ಹಂಗ ಅಂದಾಜ್ ಮತ್ತೆ ತಂದೆ ನನ್ನ ಗಂಡನ ಕೈ ಹಿಂಗ ಇರ್ತೈತೆ ಅಂತ ಹೇಳಿ ಕಳ್ಕೊತೀನಿ ನನಗೆ ಈಗ ಹೆಂಗ್ ಗಿಫ್ಟ್ ಹಾಕಿಲ್ಲ ಪೇಮೆಂಟ್ ಅಂತ 10 ತಾರೀಕು ಹಾಕ್ತಿದ್ದೀನಿ ಕಾಮೆಂಟ್ ಹಾಕ್ತಾರಲ್ಲ ಮತ್ತೆ ಅವ್ರಿಗೆ ಗೊತ್ತಾಗ ಭಾರಿ ಐತಿ ಇಷ್ಟ ಆಯ್ತು ನನಗೆ ಇವನ್ ಬರ್ತಾಳೆ ಗೋಲ್ಡ್ ಇಯರ್ ರಿಂಗ್ಸ್ ಕೊಟ್ಟಿದ್ದೆ ಅಂತ ಕಳ್ಕೊಂಡ್ ಬಂದಿದ್ದ ಸೊ ಅದ್ರ ಸಲಕ್ಕೆ ಇನ್ನೊಂದ್ ತಗೊಂಡೇನಿ ಇನ್ನೊಂದು ಹೋಗ್ತಿದ್ದಿ ಇಲ್ಲ ಅದ ಅಂದ್ರೆ ಕಿವಿ ತಾಳ ತಾಳ್ತಿದ್ಲ ನಂದ ಅದ್ರ ಸಲಕ್ಕೆ ಅದ ಕಳ್ಕೊಳ್ದೆ ಇರೋ ಹಾಗೆ ಜೋಪಾನವಾಗಿ ಇಟ್ಕೊಬ್ರು ಲೆಫ್ಟ್ ಸೈಡ್ ಅಂದ್ರ ಅದ ಬಿದ್ದಿದ್ ಗೊತ್ತಿಲ್ಲ ಸಂದಿದ್ಲಾಳದ ಬಾರ ಮಮ್ಮಿ ನಮ್ ವಿಡಿಯೋದಾಗ ಬಾರ ಅಪ್ಪ ಜೊತೆ ಕುಂಡ್ರಂತೀರಿ ಮಮ್ಮಿ ಅಪ್ಪ ಕರ್ಕೊಂಡ್ ಅಯ್ಯೋ ಗೈಸ್ ನಾ ಇದು ಗೈಸ್ ಅನ್ನತ್ತ ಬಿಟ್ಟಿನಿ ಅಲ್ಲಿ ಏನ ಈಗ ಹೊಡಿತೇನೆ ಇಕಡೆ ಬಾ ಮಮ್ಮಿ ಕಣ್ಣ ಹೋಗಿತ್ ಮಮ್ಮಿ ಉರಿ ಯಾ
ಈಗ ಕೆಡಿಸಿರ್ತಲ್ಲಿ ಇವತ್ತಿಯೂ ಕೆಡಿಸಿರ್ತಲ್ಲಿ ಇಲ್ಲ ಮುಂದೆ ತಗೋ ಹಾರ್ಟ್ ಆನಿವರ್ಸರಿ ದಿನ ಗಿಫ್ಟ್ ನಿನ್ನ ಗಿಫ್ಟ್ ಹೆಂಗನ್ಸಿತ್ ವೆಡ್ಡಿಂಗ್ ಆನಿವರ್ಸರಿ ಖುಷಿ ಅನ್ಸಕತ್ತಿತ್ತು. ಅಂಡ್ ಇನ್ನೊಂದ್ ಏನಂದ್ರ ಸ್ಪ್ರೇ ಹೊಡೆದಿದ್ದಲ್ಲ ಅದಕ್ಕೆ ಡ್ರೆಸ್ ಚೇಂಜ್ ಆತ ಅಷ್ಟೇ. ಫುಲ್ ಹಸಿಯಾಗಿತ್ತದ ಮತ್ತ ಕೂಡ ಹಸಿಯಾಗ್ಯಾವು. ನಾನು ಇನ್ನೂ ಎಕ್ದಮ್ ಹಸಿಯಾಗಿದ್ದವ್ರಿ ಗೈಸ್, ಇರ್ಲಿ ಪರವಾಗಿಲ್ಲ, ಅದು ಒಂದಿನ ಖುಷಿ ಪಡುವಂಥದ್ದು. ಅದಕ್ಕೆ ಮೊದಲೇ ಅಡುಗೆ ಅದಕ್ಕೆ ಬೇಕು ನಡೀತೈತಿ. ಆ್ಯಂಡ್ ಮತ್ತೇನೇನು ಮಾಡ್ತೀವಿ ಏನೇನಿಲ್ಲ ಎಲ್ಲ ಪ್ರತಿಯೊಂದು ಹೇಳ್ತೀನಿ. ಇವ್ ನನಗೆ ಚಾಕ್ಲೇಟ ಮತ್ತು ರೋಸ್ ಅಂತ ಅಂದ್ಕೊಟ್ಟ, ಆ್ಯಂಡ್ ಜಾಸ್ತಿ ಪ್ರೀತಿ ಕೊಟ್ಟ, ಅದಷ್ಟೇ ಸಾಕು ನನಗೆ, ಮತ್ತೇನು ಬೇಡ. ಸೊ ಯಾ ಏನು ಕಟ್ ಮಾಡ ಏನು ಮಮ್ಮಿ ಏನು ಮಗನಿಗಿಂತ ಮಗಳ ಇಂಪಾರ್ಟೆಂಟ್ ಅಂದ್ರು ಇಬ್ರು ಇಂಪಾರ್ಟೆಂಟ್ ಆಕ್ಚುಲಿ ಕರೆ ಹೇಳ ಇಬ್ರು ಇಂಪಾರ್ಟೆಂಟ್ ನನಗೆ ಇತ್ತು ಮಗಳು ಬೇಕು ಮಗನೂ ಬೇಕು ಅಂದ್ರ ಇಬ್ರು ಇಂಪಾರ್ಟೆಂಟ್ ಅಂತ ಯಾಕಿಂತ ಜವಾಬ್ದಾರಿ ಒಳಗೆ ಏನು ಅಂದ್ರಲ್ಲ ಮಗ ಇಂಪಾರ್ಟೆಂಟ್ ಅಂದಿ ಮಗಳಿಗಿಂತ ಮಗ ಮಗಳು ಇಂಪಾರ್ಟೆಂಟ್ ಮಗನೂ ಇಂಪಾರ್ಟೆಂಟ್ ಅದ್ರೊಳಗೆ ಜಾಸ್ತಿ ಜವಾಬ್ದಾರಿ ಮಗನ ಆಗಿರೋದ್ರಿಂದ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅರ್ಥ ಆಯ್ತು. ನೀನಿವಾಗ ನಮ್ಮ ಮನೆ ಜವಾಬ್ದಾರಿ ತಗೊಂಡ ಮನೆ ಜವಾಬ್ದಾರಿ ಅಲ್ಲಿ ನಿನ್ ಜವಾಬ್ದಾರಿ ಅದು
ಗಂಡ ಇಬ್ರು ಊಟಕ್ಕೆ ಹೊಂಟಿದೇವ್ರಿ. ಅಲ್ಲಿ ಏನೇನ್ ಊಟ ಮಾಡ್ತೀವಿ, ಏನೇನಿಲ್ಲ ಪ್ರತಿಯೊಂದು ತೋರಿಸ್ತೀವಿ. ಸೊ ಗೈಸ್, ಇವಾಗ ಊಟಕ್ಕೆ ಬಂದೇವಿ. ಎಂಟಾಗೈತಿ ಮತ್ತ ಈಗ ಊಟ ಮಾಡ್ತೀವಿ. ಊಟ ಮಾಡ್ಕೊಂಡು ಏನ್ ಮಾಡ್ತೀವಿ ಏನಿ ಪ್ರತಿಯೊಂದು ನಿಮಗೆ ಅಪ್ಡೇಟ್ ಕೊಡ್ತಿರ್ತೇವೆ. ಮಾಡ್ತಿರ್ತಾನ ಸಿಗರೇಟ್ ಸಿದಾರ ಮತ್ತೆ ಫಟ್ ಸೇದಂಗಿಲ್ಲ ಬಾಕರೆ ಹಂಗ ಮಾಡ್ತಿರ್ತೈತಿ. ನಂಗೆ ಅದ ಶಿಕೆ ಬರ್ತೈತಿ. ಹಂಗ ಉಸುರು ಬೇಕಾಬಿಟ್ಟಿ ಮಾಡೋದ್ರಿಂದ ರಕ್ತ ಕಮ್ಮಿ ಆಗ್ತೈತಿ ಗೈಸ್. ಹಂಗ ಮಾಡ್ಬಾರ್ದು, ಆ ಥರ ಸಲ ಹಿಂಗೆ ಮಾಡತ್ತ ನಾವು. ಸರಿ ಸಿಗ ಊಟ ಬರ್ಲಿ. ಊಟ ಬಂದ್ಮೇಲೆ ಊಟ ಮಾಡ್ತೀವಿ. ಊಟ ಮಾಡಿದ್ಮೇಲೆ ಏನು ಮಾಡ್ತೀವಿ ಏನಿಲ್ಲ ಪ್ರತಿಯೊಂದು ನಿಮ್ಗೆಲ್ಲ ಅವನು ಅಪ್ಡೇಟ್ ಮಾಡ್ತಿರ್ತೇವೆ ಗೈಸ್. ಬಾಯ್. ಸೊ ಗೈಸ್, ಈಗ ತಂಗಡಿ ಚಿಕನ್ ತಂಗಡಿ ಕಬಾಬ್ ಬಂದೈತಿ, ಆಮೇಲೆ ಮಟನ್ ಬಿರಿಯಾನಿ ಬಂದೈತಿ. ನಂದು ಇನ್ನೂ ವೆಜ್ ಬರೋದೈತಿ. ನಾ ಖಾಲಿ ಕುಂತೀನಿ ಗೈಸ್. ಅದ್ರ ಸಲಗ್ರಿ ಈಗ ಊಟ ಮಾಡ್ಲಿ. ಅವ್ರ ಮೊದ್ಲಿಂದ ಪಾಲ್ಸೆ ಇಲ್ಲ, ಅದ್ರ ಸಲ ಇದನ್ನ ತಗೊಳಂಗಿನ ಇಲ್ಲ. ಸೊ ಗೈಸ್, ಈಗ ಊಟ ಮಾಡ್ತಾನು. ನಾ ಹೊರಗಡೆ ಹೋಗಿ ಈಗ ಸೂಪ್ ಕುಡಿತೇನೆ ಅಷ್ಟೇ. ನಿಮ್ಗೆ ಗೊತ್ತಿಲ್ಲ ನನ್ನ ಫೇವ್ರೇಟ್ ಸೂಪ್ ಕುಡಿತೇನೆ ಗೈಸ್. ಈಗ ಎಲ್ಲೆಲ್ಲಿ ಏನೇನು ಹೋಗಿ ಡ್ರೆಸ್ ತೊಗೋಬೇಕನ್ನತ್ತೇನೆ ಮತ್ತೆ ನೋಡ್ತೇನೆ ರೀ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡ್ರಿ. ಮತ್ತು ಮುಂದಿನ ಬರುವಂಥ ವೀಡಿಯೋಸ್ಗಳು ನಿಮಗೆ ಟನ್ ಅಂತ ಬರ್ತಾವೆ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ ಗೈಸ್. ಬಾಯ್.